हाय हेलो नमस्कार फ्रेंड्स, नानु इवत्तु रायचूर जिल्लेय रायचूर तालूकिन सुल्तानपुर ग्रामदल्लि इरतक्कंत उमेश यादव अवर ओंदु टगरु फार्म गे बंदिद्देने। इल्लि याव तर शेड हाकोंडिद्दारे, याव तर टगरुगळन्नु साकाणिके माड्तिद्दारे, आ टगरुगळिगे याव रीति आहारवन्नु कोड्तिद्दारे, नीरिन व्यवस्थे हेगिदे, मेवनु बेळेयलु हेगिदे अंत हेळिबिट्टु श्री युत उमेश यादव अवर हत्र केळ्कोंबिट्टु अवर अनुभवद ओंदु मातुगळन्नु ई मूलक केळ्कोळ्ळोण। बरी अनुमेश ನಮಸ್ಕಾರ। ನಿಮ್ಮ ಟಗರು ಫಾರಂ ಒಂದು ಟಗರುಗಳ ಬಗ್ಗೆ ಮತ್ತೆ ಇಲ್ಲಿನ ಮೇವಿನ ಬಗ್ಗೆ ನೀರಿನ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ಗೆ ಮತ್ತು ಆಡಿಯನ್ಸ್ಗೆ ಈ ಮೂಲಕ ಏನು ಯಾವ ತರ ನಿಮ್ಮ ಅನುಭವನ ಹೇಳ್ಕೊಂತಿದ್ದೀರಿ? ಅಣ್ಣ, ನಾವು ಸ್ಟಾರ್ಟಿಂಗ್ ಮರಿ ತರೋದು ಒಂದು 7-7.5 ಸಾವಿರ ತನಕ ತರ್ತೀವಿ ನಾವು। ಇದು ತಂದ್ಬಿಟ್ಟು ನಾವು ಮಿನಿಮಮ್ ಅಂದ್ರೆ 3 ತಿಂಗಳ ಇಲ್ಲ 4 ತಿಂಗಳ ಮೇಯಿಸ್ತೀವಿ। ಮಾರ್ಕೆಟ್ ಯಾತರ ಇರುತ್ತೆ ಅಂದ್ರೆ ಆತರ ರೇಟ್ ಬಂದ್ರೆ ಕೊಡೋದು, ಇಲ್ಲಾಂದ್ರೆ 1 ತಿಂಗಳ ಇನ್ನೂ 1 ತಿಂಗಳ ಜಾಸ್ತಿ ಮಾಡೋದು। ನಾವು ಇದು ಮೇಂಟೆನೆನ್ಸ್ ಏನಂದ್ರೆ ಬೆಳಗ್ಗೆ 1 ಟೈಮ್ ಫುಡ್ ಹಾಕ್ತಿವಿ, ಸಜ್ಜೆ ಮೆಕ್ಕೆಜೋಳ ಅದೆಲ್ಲ ಫುಡ್ ಹಾಕ್ತಿವಿ ಫಸ್ಟ್ ಬೆಳಗ್ಗೆ 1 ಟೈಮ್, ಮತ್ತೆ ಸಾಯಂಕಾಲ 1 ಟೈಮ್ ಮತ್ತೆ ಫುಡ್ ಅದೇ ಫುಡ್ ಮತ್ತೆ ಹಾಕ್ತಿವಿ, ಮತ್ತೆ ಖಾಲಿ ಟೈಮ್ ಎಲ್ಲ ಹಸಿ ಮೇವು ತಿಂತವೆ, ಮತ್ತೆ ತೊಗರಿ ಒಟ್ಟು ಶೇಂಗಿನ ಒಟ್ಟು ಆತರ ತಿಂತವಣ ತಿಂದ ತಕ್ಷಣ ಮತ್ತೆ ಒಂದು ಸಾಯಂಕಾಲ 1 ತಾಸು ಹೊರಗಡೆ ಬಿಡ್ತೀವಿ, ಬೆಳಗ್ಗೆ 1 ತಾಸು ಹೊರಗಡೆ ಬಿಡ್ತೀವಿ, ಬೆಳಗ್ಗೆ ಬಿಟ್ರೆ ಕೂಡ ಹೊರಗಡೆ ಏನು ಮೇಯಲ್ಲ, ಸುಮ್ನೆ ತಿರ್ಗಾಡಕ್ ಬಿಡ್ತೀವಿ ಅಷ್ಟೇ, ಮತ್ತೆ ಮತ್ತೆ ಒಳಗೆ ಮತ್ತೆ ಫುಡ್ ಹಾಕೋಣ ಮತ್ತೆ ಒಳಗೆ ಬಿಡ್ತೀವಿ ನಾವು, ಮತ್ತೆ ಒಳಗೆ ಬಿಟ್ಟ ಮತ್ತೆ ಒಳಗೆ ನಾವೇನ್ ಮಾಡೋ ಎಲ್ಲ ಒಳಗೆ ಅಣ್ಣ ಮೇಂಟೆನೆನ್ಸ್, ಹತ್ತಿಕಾಳು ಹಿಂಡಿ ಮೆಕ್ಕೆಜೋಳ ಸಜ್ಜೆ ಇಜ್ಜೆ ಎಲ್ಲ ನುಚ್ಚು ಮಾಡಿ ಈ ತರ ಎಲ್ಲ ಇಡ್ತೀವಿ ಅಣ್ಣ। ನಾವು ಎಷ್ಟು ಮರಿ ಮಾಡಿದಿರಿ ಈ ಬ್ಯಾಚ್ಗೆ? ಈ ಬ್ಯಾಚ್ಗೆ ಈ ವರ್ಷ 20 ಮರಿ ಮಾಡಿದ್ದೀನಿ ಅಣ್ಣ। 20 ಮರಿ ಮೊದಲು ಈ ತರ ಅನುಭವ ಏನು ಆಗಿದೆ, ಎಷ್ಟು ಮಾಡಿದಿರಿ ಮೊದಲು? ಹೋದ ವರ್ಷ ಲಾಸ್ ಆಗಿತ್ತು ಅಣ್ಣ, 1 ವರ್ಷ ಎಷ್ಟು ಮಾಡಿದಿರಿ? ಹೋದ ವರ್ಷ ನಮ್ಗೆ ಅನುಭವ ಇದ್ದಿದ್ದಿಲ್ಲ ಅಣ್ಣ, ಹಂಗಾಗಿ ಹೋದ ವರ್ಷ ನಮ್ಗೆ ಲಾಸ್ ಆಯ್ತು, 2 ವರ್ಷ ನಮ್ಗೆ ಅಷ್ಟೊಂದು ಐಡಿಯಾ ಗೊತ್ತಿದ್ದಿಲ್ಲ, ಹಂಗಾಗಿ ನಮ್ಗೆ ಏನಾದ್ರೂ ಸುಸ್ತಾದ್ರು ಕೂಡ ಏನಂತ ನಮ್ಗೆ ಏನು ಗೊತ್ತಿದ್ದಿಲ್ಲ। ಈ ವರ್ಷ ಅಂದ್ರೆ ಒಂದು ಹೋದ ವರ್ಷ ಒಂದು 30 ಮಾಡಿದ್ವಿ, 30 ಮಾಡಿದ್ರು ಕೂಡ ನಮ್ಗೆ ಅದ್ರಲ್ಲಿ 1 ರೂಪಾಯಿನು ನೋಡಿಲ್ಲ, ಗಂಟು ಹಾಕಿದ್ದಲ್ಲಿ 2 ಲಕ್ಷ ಹಾಕಿದ್ವಿ ಅಂದ್ರೆ ಕೂಡ 1 ಲಕ್ಷ ನನ್ನ ಕೈಲಿದ್ದ ಲಾಸ್ ಆಗಿದೆ। ಹಂಗಾಗಿ ಈಗ ಈ ವರ್ಷ ಏನಂದ್ರೆ ನಮ್ಮ ವಿಠಲ ಅನ್ನೋರ ಕಡೆಯಿಂದ ಸ್ವಲ್ಪ ಮಾಹಿತಿ ನಾವು ತಿಳ್ಕೊಂಡು ಆತರ ಎಲ್ಲ ನಮ್ಗೆ ಈ ತರ ಯಾವ ಮರಿಗೆ ಏನ್ ಮಾಡಿದ್ರೆ ಹೆಂಗ ಇರುತ್ತೆ, ಯಾವ ಮರಿಗೆ ಏನ್ ತಕ್ಕಂತ ಎಷ್ಟರಿಂದ ಯಾವ ವಯಸ್ಸು ಮರಿ ತಂದ್ರೆ ಹೆಂಗ ಡೆವಲಪ್ ಆಗುತ್ತೆ, ಪೂರ ಸಣ್ಣ ಮರಿ ತಂದ್ರೆ ಹೆಂಗಿರ್ತದ, ದೊಡ್ಡ ಮರಿ ತಂದ್ರೆ ಹೆಂಗಿರ್ತದ ಅಂತ ನಮ್ಮ ಅಣ್ಣ ವಿಠಲ ಅನ್ನೋರ್ ಕಳ್ಳಿದ್ದ ನಾನು ತಿಳ್ಕಂದಿದ್ ಮಾಹಿತಿ ಇದು, ಅದ್ ತಿಳ್ಕಂದ ನಾನು ಮಾಡಿದ್ದು ಅಂದ್ರೆ ಈಗ ಅಣ್ಣವ್ರು ನೋಡಿ ನಾನು ಈಗ ಸ್ಟಾರ್ಟಿಂಗ್ ತರದ 7 ಸಾವಿರ ಆಗ್ಲಿ 7.5 ಸಾವಿರ ಆಗ್ಲಿ ಒಂದು ಮರಿ ತರ್ತೇನೆ, 3 ತಿಂಗಳ ಮೇಯಿಸ್ತೇನೆ ನಾನು। ಈಗ ಈ ಮರಿ ಬಂದ್ಬಿಟ್ಟು ಜನವರಿ 10ನೇ ತಾರೀಕು ತಂದಿದ್ನೆ, ಈಗ ಇದು ಈಗ ಇವತ್ತಿಗೆ ಕರೆಕ್ಟ್ 2 ತಿಂಗಳಾಯ್ತು ಮರಿ ಅಣ್ಣ, ಇವತ್ತಿಗೆ 2 ತಿಂಗಳಾಯ್ತು, ಇವತ್ತಿಗೆ 2 ತಿಂಗಳಾಯ್ತು। ಅಲ್ಲಿ ನೀವು ತರುವಾಗ ಏಜ್ ಅಂದಾಜು ಎಷ್ಟಿರ್ಬೋದಾಗಿತ್ತು, ಎಷ್ಟಿತ್ತು ಇವಕ್ಕೆ ಮರಿಗಳಿಗೆ? ಪೂರ ಸಂಸೈದ ಅಣ್ಣ, ಏನಿದಿಲ್ಲ, ಹಂಗೆ ಮಾಮೂಲಾಗಿ ಇದ್ವಣ ಮರಿ, ಒಂದ್ 1.5 ತಿಂಗಳ ಮರಿ, ಹಾ 1.5 ತಿಂಗಳ ಮರಿ ಇದ್ವಣ, 1.5 ತಿಂಗಳ 2 ತಿಂಗಳ ಮರಿ, ಹಾ 2.5 ತಿಂಗಳ ಮರಿ ಇದ್ವಣ ಇವು, ಇಲ್ಲಿ ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ನಾವು ಇಡೋ ಫುಡ್ ಗೆ ಪಿಕಪ್ ಆಗುತ್ತ, ಒಂದೇ ಕಡೆ ಮರಿ ತಂದ್ರೆ ಅಥವಾ ಅಲ್ಲಲ್ಲಿ? ಏನಿಲ್ಲ ಅಣ್ಣ, ನಾವು ತರೋದು ದೇವದುರ್ಗ ಬಟ್ ಚಿನ್ನೂರು ಇಲ್ಲಕಂದ್ರೆ ಶಾಪರು, ಈ ತರ ಕಳ್ಳಿದ್ದ ತರ್ತು ಮರಿ, ಎಲ್ಲಿ ಚೆನ್ನಾಗಿರುತ್ತೆ ನಮ್ಗೆ ಮಾರ್ಕೆಟ್ ನಮಗ 1 ರೂಪಾಯಿ ಎಲ್ಲಿ ಕಮ್ಮಿ ಸಿಗುತ್ತೆ ಆ ತರ ನೋಡ್ಕೊಂಡು ನಾವು ತರೋದಿದೆ। ತಂದ ನಂತರ ನೀವು ಅದಕ್ಕೆ ಕಾಳು ಮತ್ತೆ ಕಡಿ ಮೇವಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಹೋದ ವರ್ಷ ಲಾಸ್ ಆಗ ಕಾರಣ ಏನಂದ್ರೆ ಅದ್ರದ್ದು ಐಡಿಯಾ ಇರ್ಲಿಲ್ಲ ಇನ್ನಕ್ಕೆ ತಂದ ಹಾಕಿದ್ರೆ ಮೇವು ಇದು ಕಾಳದ ಎಲ್ಲದ, ಆದ್ರೆ ಆರೋಗ್ಯ ವಿಚಾರದಲ್ಲಿ ನಿಮ್ಗೆ ಐಡಿಯಾ ಇರ್ಲಿಲ್ಲ? ನನಗೆ ಐಡಿಯಾ ಇರ್ಲಿಲ್ಲ, ನನಗೆ ಅವಾಗ ಯಾರು ಹೇಳೋರು ಇದ್ದಿದ್ದಿಲ್ಲ, ಈಗ ಈ ವರ್ಷ ಅಂದ್ರೆ ಹೋದ ವರ್ಷ ಇದ್ದಿದ್ದ ನಮ್ಮ ಇಟಲ್ ಅನ್ನೋರು ಹೇಳಿದಾಗ್ಲಿದ್ದ ನನಗೆ ಸ್ವಲ್ಪ ಐಡಿಯಾ ಬಂತು, ಈಗ ನಾನೇ ಇನ್ನೊಬ್ರಿಗೆ ಹೇಳ್ತಾ ಇದ್ದೇನೆ ಈ ತರ ಮಾಡಿದ್ರೆ ಈ ತರ ಇರ್ತಾವ ಮರಿ ಅಂತ, ಅಂದ್ರೆ ಒಬ್ಬ ಅನುಭವಿಸಿದವರ ಹತ್ರ ನಾವು ಅಂತ ಕೇಳ್ಕೊಂಡು ನಮಗೆ ನಾವು ಇನ್ನೊಬ್ರಿಗೆ ಹೇಳ್ತಾ ಇದೀವಿ ಆತರ ಚೆನ್ನಾಗಿದೆ, ಈಗ ಈಗ ಚೆನ್ನಾಗಿದೆ, ಈ ಈಗ ಈ ಬ್ಯಾಚ್ ಬಂದ್ಬಿಟ್ಟು ನನಗೆ ಏನು ಲಾಸ್ ಇಲ್ಲ, ನಾನು ಇವಾಗ ಇದಕ್ಕೆ ಹಾಕಿದ್ದು 1,80,000 ಹಾಕಿದ್ದೀನಿ, ಈಗ ಈ ತಿಂಗಳ ಎಂಡಿಂಗ್ ವರೆಗೆ ನೋಡಿ ಮಾರಿದ್ನಂದ್ರೆ ಈ ವರ್ಷ ಏನಿಲ್ಲ ಅಂದ್ರೆ 1 ಲಕ್ಷ ಬರ್ಬೇಕು ನನಗೆ, ಇದ್ರಲ್ಲಿ ಲಾಭ ಲಾಭ ಖರ್ಚು ವೆಚ್ಚ ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ಲಾಭ ಬರುತ್ತೆ, ಅಲ್ಲಿಗೆ 4-5 ತಿಂಗಳ ಸಾಕಿದಂಗ ಆಗುತ್ತೆ, ಇಲ್ಲ ಈಗ ಇವತ್ತಿಗೆ 2 ತಿಂಗಳ ಆಯ್ತು, ಇನ್ನ 2 ತಿಂಗಳ ಸಾಕು, ಇಲ್ಲ 1 ತಿಂಗಳ ಸಹ, ಈ ತಿಂಗಳ ಎಂಡಿಂಗ್ ವರೆಗೆ ಸಾಕ್ತೀನಿ, ನಡಬರ್ಕ್ ಏನಾದ್ರು ರೇಟ್ ಯಾರು ಬಂದ್ ರೇಟ್ ಬಂತಂದ್ರೆ ಕೊಟ್ಟು ಬಿಡೋದು, ಮತ್ತೆ ಬ್ಯಾಚ್ ಮತ್ತೆ ಬೇರೆ ಬ್ಯಾಚ್ ತಂದು ಕೊಡೋದು ಅಷ್ಟೇ। ಬೇಸಿಗೆ ಅದಲ್ಲ, ಮೇವಿಂದ ಯಾವ ತರ ಮಾಡ್ಕೊಂಡಿದ್ರಿ ಬೇಸಿಗೆ? ನಾವು ಈ ಬ್ಯಾಚ್ ಇದ್ದದಕ್ಕೆ ಈಗ ಚಿನ್ನೂರ್ಲಿದ್ದ ಬೀಜ ತರಿಸಿದ್ದೀನಿ ನಾನು, ಅಲ್ಲಿ ಮೇವಿನ ಬೀಜ ಅಂತ ಬರುತ್ತೆ, ಅವು ಮೆತ್ತಗ ಸ್ವಲ್ಪ ಕಡ್ಡಿ ತರ ಒಂದಿರುತ್ತೆ, ಮೆತ್ತ ಸೊಪ್ಪೆ ತರ ಒಂದಿರುತ್ತೆ, ಆ ಬೀಜ ತಂದಿದ್ದೀನಿ, ಆ ಬೀಜ ತಂದು ಉಗ್ಗಿದ್ದೀನಿ ರೂಟ್ ರೋಡ್ಸಿ ಚಿನ್ನೂರಿಂದ ತರಿಸಿದ್ರಲ್ಲ ಗೋಳಿ ಅವರೆಲ್ಲ, ನಾನು ಅದಕ್ಕನ ಮುಂಚೆಕ್ಕೆ ತರಿಸಿದ್ದು, ನಾನು ನಮ್ಮ ವಿಠಲ ಅನ್ನೋರ್ ಕಳ್ಳಿದ್ದ ನಾನು ಇಬ್ಬರಿಗೆ ತಂದಿದ್ವಿ, ಅಮ್ಮನ್ ನೋಡಿ ಮತ್ತೆ ಆ ಶೂ
ಗುಳಿ ನೋಡ್ ತಂದಿದ್ದಾರೆ. ನಾನು ಈಗ ಹಾಕಿದ್ದೀನಿ ರೂಟ್ ಕುಂಟೆ ಗಿಂಟೆ ಹೊಡೆದು ಹಾಕಿದ್ದೀನಿ, ಒಂದು ಮಾಡಿ ಒಂದು ಪ್ಯಾಕೆಟ್ ಶಾಂಪಲ್ ಹಾಕಿದ್ದೀನಿ, ನಾಡ್ತೈತೆ ಇಲ್ಲ ಅಂತ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದೈತೆ ಅಷ್ಟೇ. ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮುಗ್ದವು, ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮುಗ್ದವು, ಎಲ್ಲ ಅಣ್ಣವ್ರೆ ನೋಡ್ಕೊಂತಾರೆ ವ್ಯಾಕ್ಸಿನೇಷನ್ ಮತ್ತೆ ಜಂತುನಾಶಕ ಮತ್ತೆ ಆಮೇಲೆ ಕಾಳು ಕಡೆ ಅಲ್ಲದೇ ಡೆವಲಪ್ ಆಗಕ್ಕೆ ಏನಾದ್ರೂ ಸಿರಪ್ ಗಳು ಕೊಡ್ತಾ ಇದ್ರೆ? ಏನು ಕೊಡಲ್ಲ ಸಿರಪ್, ಏನು ಕೊಡ್ತೀವಿ, ಏನು ಕೊಡಲ್ಲ. ಟಾನಿಕ್ ಏನು ಹಾಕಲ್ಲ ನೀವು? ನಾ ಏನು ಹಾಕಿದ್ರೆ ಈಗ ಸ್ಟಾರ್ಟಿಂಗ್ ತಂದ ತಕ್ಷಣ ಜಂತು ಟಾನಿಕ್ ಅಂತ ಒಂದು ಬರುತ್ತೆ, ಅದ್ರ ರೇಟ್ ಬಂದು 195 ರೂಪಾಯಿ. ಅದು ಸ್ಟಾರ್ಟಿಂಗ್ ತಂದ ತಕ್ಷಣ ಹಾಕ್ತಿವಿ ಅಷ್ಟೇ, ಮತ್ತೆ ನಡವರ್ಕ್ ಏನ್ ಹಾಕಲ್ಲ. ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಲಿವರ್ ಟಾನಿಕ್ ಹಾಕ್ತಿವಿ. ಲಿವರ್ ಟಾನಿಕ್ ಅದಾದ್ಮೇಲೆ ಯಾವ್ದು ಹಾಕಲ್ಲ? ಏನಿಲ್ಲ, ಇನ್ನ ಏನಾನ ಎತ್ಕಂದ್ರೆ ಅದು ಇದು ಏನ ಕೆಮ್ಮದಾದ್ರೆ ಗುಳಿಗೆ, ಇಲ್ಲಕಂದ್ರೆ ಇಂಜೆಕ್ಷನ್ ಆ ತರ ಮಾಡ್ತಿವಿ. ಇದು ಸ್ನೇಹಿತರೆ ನಮ್ಮ ಉಮೇಶ್ ಯಾದವ್ ಅವರ ಒಂದು ಟಗರು ಫಾರ್ಮ್ ನಲ್ಲಿ ಇರತಕ್ಕಂತ ಅನುಭವ. ಏನಂದ್ರೆ ಮೊದಲು ಒಂದ್ಸಲ ಮಾಡಿದ್ರು ವಿತೌಟ್ ಅವ್ರಿಗೆ ಏನು ನಾಲೆಜ್ ಇರ್ಲಾರ್ದೆ ಮಾಡಿದ್ರು, ಕೆಲವು ಮರಿಗಳು ಅನಾರೋಗ್ಯದಿಂದ ಲಾಸ್ ಆದ್ರಿಂದ ಅವ್ರು ಲಾಸ್ ಆಗಿದ್ರು. ಅದಾದ ನಂತರ ನಮ್ಮ ಫ್ರೆಂಡ್ ವಿಠಲ್ ಯಾದವ್ ಅವರು ಹೇಳ್ಬಿಟ್ಟು ಅವರು ಈಗ 8ನೇ ಬ್ಯಾಚ್ ನಡೀತಾ ಇದೆ, ಅವರ ಒಂದು ಅನುಭವ ತಗೊಂಡ್ಬಿಟ್ಟು ನಮ್ಮ ಉಮೇಶ್ ಯಾದವ್ ಅವರು ಮಾಡಿದ್ದಾರೆ. ಈ ಸಲ ಯಾವುದು ಮರಿ ಫೇಲ್ ಆಗಿಲ್ಲ, ಯಾಕಂದ್ರೆ ವ್ಯಾಕ್ಸಿನ್ ಮುಂಜಾಗ್ರತೆ ಲಸಿಕೆ ಆಗಿರ್ಬೋದು ಜಂತುನಾಶಕ ಆಗಿರ್ಬೋದು ಆತರ ಹಾಕಿದ್ದಕ್ಕೆ ಯಾವುದು ಮರಿ ಫೇಲ್ ಆಗಿಲ್ಲ. ಬೇಸಿಗೆ ಆದ್ರೂ ಪರವಾಗಿಲ್ಲ, ಅಶಮೇವನ ಕೊರತೆ ಇದೆ, ಆದ್ರೂ ಮರಿ 2 ತಿಂಗಳ ಮರಿ ಪ್ಲಸ್ 1.5 ತಿಂಗಳ 3.5 ತಿಂಗಳ ಮರಿ ಏಜ್ ಅನಿಸುತ್ತೆ ಇದು, 3.5-4 ಇರ್ಬೋದು. ಇವರು ಈ ಮಂತ್ ಎಂಡಿಂಗ್ ಕೊಡ್ತಿದಾರಂತೆ. ಚೆನ್ನಾಗಿ ಬಂದಿದೆ ಮರಿ, ಚೆನ್ನಾಗಿ ಮಾಡಿದ್ದಾರೆ. ಇದೇ ತರ ಇವ್ರಿಗೆ ಇನ್ನು ಒಳ್ಳೆ ಅನುಭವ ಆಗ್ಲಿ, ಒಳ್ಳೆ ಇನ್ನು ಮರಿಗಳನ್ನ ಜಾಸ್ತಿ ಮಾಡೋ ತರ ಆಗ್ಲಿ ಅಂತ ಹೇಳ್ತಾ, ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಬ್ಲೂ ಸ್ಟಾರ್ ಮೇಲ್ ಸಿ ಫಾರ್ಮಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ಬಿಟ್ಟು ನಿಮ್ಮ ಗಂಗಾರಾಮ್ ಬಾಗ್ಲಿ ಮಾಡುವ ನಮಸ್ಕಾರಗಳು.